वेलकम बैक टू द चैनल जयंती स हैप्पी होम लाइफ फ्रेंड्स इले ईदु सुवासने युक्त पर्पल हूगळु रोज पर्पल रोज अरळिदे नोडलिक्के मनसु तुंबा संतोषगोळ्ळुत्तदे बेळगे एद्दु इल्लि बरुवाग नावु यावागलु कौंट माडिदित्तु ओंदु आयितु एरडु बित्तु अंत ಆ ಥರ ಇವಾಗ ಒಂದೇ ಸಲ ಐದು ಬಿಟ್ಟಿದೆ ನೋಡಿ ನಾಲ್ಕು ಮತ್ತು ಒಂದು ಆ ಸೈಡಿಂದ ಒಂದಿದೆ ಐದು ಹೂವುಗಳು ಅರಳಿದೆ ಸೊ ಇದರ ವಿಷಯವಾಗಿ ಸ್ವಲ್ಪ ಮಾತಾಡೋಣ ಫಸ್ಟ್ ಆ್ಯಂಡ್ ಫಾರ್ಮೋಸ್ಟು ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡಲಿಲ್ವೋ ಅವರೆಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಹಾಗೂ ಕಮೆಂಟ್ ಮಾಡಿ ಮತ್ತು ಅಲ್ಲಿ ಒಂದು ಬೆಲ್ ಐಕಾನ್ ಇದೆ ಅಲ್ವಾ ಅಲ್ಲಿ ಆಲ್ ಅಂತ ಪ್ರೆಸ್ ಮಾಡಿ ಫ್ರೆಂಡ್ಸ್ ನಾನು ಇದನ್ನು ಪ್ರೂನ್ ಮಾಡಿದೆ ಸ್ವಲ್ಪ ದಿವಸ ಮೊದಲು ಒಂದು 15 ದಿವಸ ಆಯಿತು ಫ್ರೆಂಡ್ಸ್ ಸೊ ಆಮೇಲೆ ಅದು ತುಂಬ ಮೊಗ್ಗು ಬಿಟ್ಟಿದೆ ಇವಾಗ ಆ್ಯಂಡ್ ಹೂವು ಅರಳ್ತಾ ಇದೆ ಇದು ಆ್ಯಕ್ಚುಲಾಗಿ ಚಿಕ್ಕ ಗಿಡ ಇತ್ತು ಆ್ಯಂಡ್ ಸ್ವಲ್ಪ ನಾವು ಇದು ಪಾಟಲ್ಲೇ ಇದೆ ನಾನು ಇಟ್ಟ ಕಡೆ ಒಂದು ಮರ ಬೆಳೆದು ಬಿಟ್ಟು ಅದಕ್ಕೆ ಒಳ್ಳೆ ನೆಲ್ಲು ಬೀಳ್ತಿತ್ತು ಅದಕ್ಕೆ ಅಷ್ಟೊಂದು ಬಿಡ್ತಿರ್ಲಿಲ್ಲ ಇವಾಗ ಈಚೆ ಬಿಸಿಲಿಗೆ ಇಟ್ಟಿದ್ದೀನಿ ಸೊ ಆದ್ದರಿಂದ ಅದು ಒಳ್ಳೆ ಹೂವು ಕೊಡ್ತಾ ಇದೆ ರೋಸಿಗೆ ಏನಂದರೆ ದಿವಸಕ್ಕೆ ಒಂದು 5-6 ಗಂಟೆ ಆದರೂ ಇದು ಬೇಕೇ ಬೇಕು ಬಿಸಿಲು ಬೇಕೇ ಬೇಕು ಅದಕ್ಕೆ ಬಿಸಿಲಿಲ್ಲದೆ ರೋಸ್ ಬಿಡೋಲ್ಲ ಅದು ನನಗೆ ಮನಸ್ಸಿಗೆ ಹೋಗಲಿಲ್ಲ ನಾನು ಬಿಸಿಲಿರುವ ಕಡೆ ಇಟ್ಟಿದ್ದೆ ಆ ಮರ ದೊಡ್ಡದಾಗಿ ಅದಕ್ಕೆ ನೆರಳು ಬೀಳ್ತಿತ್ತು ಆಮೇಲೆ ಒಂದು ದಿವಸ ನೋಡುವಾಗ ಯಾಕೆ ತರುವಾಗ ರೋಸ್ ಬಿಡ್ತಿತ್ತಲ್ಲ ಇವಾಗ ಇವು ಬಿಡ್ತಾ ಇಲ್ಲ ಅಲ್ಲ ಹೂವು ಅಂಥೇಳಿ ಆಮೇಲೆ ಈಚೆ ಇಟ್ಟ ಕಟ್ಟಿಂಗ್ ಎಲ್ಲ ಮಾಡಿದೆ ಇವಾಗ ಚೆನ್ನಾಗಿ ರೋಸ್ ಬಿಡ್ತಾ ಇದೆ ಯಾವಾಗಲೂ ಹೊರಗಡೆ ಬಂದಾಗ ಧಮ್ ಅನ್ನುವಾಗ ಖುಷಿ ಆಗ್ತಾಯಿದೆ ನಮಗೆ ಜೀವಕ್ಕೆ ಸೊ ಈಚೆ ಮನೆ ಹತ್ರ ರೋಸ್ ಗಿಡ ಇದ್ದರೆ ಅದನ್ನು ನೋಡಲಿಕ್ಕೇ ಸಂತೋಷ ಅದರಲ್ಲಿ ಹೂವು ಬಿಟ್ಟರೆ ಅದು ಒಂಥರ ಬೇರೆಯೇ ಲುಕ್ ಅಲ್ವಾ ನೋಡೋಕ್ಕೆ ಸೊ ಅದು ಒಂಥರ ಆ ಗಿಡ ಹಾಗೆ ಫುಲ್ ರೋಸಾಗಿ ನೋಡುವಾಗ ನಮ್ಮ ಮನಸ್ಸು ಎಷ್ಟು ಮುದಗೊಳ್ಳುತ್ತೆ ಸೊ ಇದಕ್ಕೆ ಏನಂದರೆ ನಾನು 10-15 ದಿವಸಕ್ಕೆ ವಾರಕ್ಕೆ ಹೆಂಗೋ ಹಾಗೆ ಫ್ರೂಟ್ಸಿದ್ದು ಎಲ್ಲ ಇದಿರುತ್ತಲ್ವ ಪೀಲ್ಸ್ ಅದನ್ನು ಲಿಕ್ವಿಡ್ ಮಾಡಿಬಿಟ್ಟು ವೆಟ್ ಗ್ರೈಂಡರಲ್ಲಿ ಹಾಕಿ ಗ್ರೈಂಡ್ ಮಾಡಿ ಅದನ್ನು ಬಿಡಿಸಿಬಿಟ್ಟು ಏನು ಲಿಕ್ವಿಡ್ ಮಾಡಿಬಿಟ್ಟು ಅದಕ್ಕೆ ಅದು ಹಾಗೆ ಡೈರೆಕ್ಟಾಗಿ ಹಾಕಬಾರ್ದು ಅದನ್ನು ಅದಕ್ಕೆ ನೀರು ಸೇರಿಸಿ ಅದು ಫರ್ದರ್ ಸ್ವಲ್ಪ ಡೈಲ್ಯೂಟ್ ಮಾಡಿಯೇ ಹಾಕಬೇಕು ಹಾಗೆ ಡೈರೆಕ್ಟ್ ಹಾಕಬಾರ್ದು ಯಾವ ಫರ್ಟಿಲೈಸರ್ ಆದರೂ ಅಷ್ಟೇ ನೀರು ಹಾಕಿ ಡೈಲ್ಯೂಟ್ ಮಾಡಿ ಕೊಡಬೇಕು ಕೊಟ್ಟು ನೀವು ಪ್ರೂನ್ ಮಾಡಿ 10-15 ದಿವಸ ಆಗಬೇಕಾದ್ರೆ ಹೂವು ಬಿಡೋಕ್ಕೆ ಶುರು ಆಗುತ್ತೆ ಸೊ ಈ ರೋಸ್ ಬಿಟ್ಟ ಕೂಡಲೇ ಈಗ ಇದು ನೋಡಿ ಬಿದ್ದು ಹೋಗಿದೆ ಅಲ್ವಾ ಇವಾಗ ಇದನ್ನು ನಾನು ಕಟ್ ಮಾಡಬೇಕು 45 degree ಆ್ಯಂಗಲಲ್ಲಿ ಇದನ್ನು ಕಟ್ ಮಾಡಿದರೆ ಇದರ ಹತ್ರನೇ ಬರ್ತದೆ ಪುನಃ ಸೊ ಆಮೇಲೆ ಏನು ನೀವು ಟೀ ಎಲ್ಲ ಮಾಡಿ ಆದಮೇಲೆ ಉಳಿಯುತ್ತಲ್ವಾ ರೆಸಿಡ್ಯೂ ಅದನ್ನು ನೀವು ಹಾಕಬೇಕು ಸೊ ಅದು ಒಳ್ಳೆ ಇದು ಕೊಡುತ್ತೆ ಏನು ಹೂವು ಕೊಡುತ್ತೆ ಆ್ಯಂಡ್ ಒಂದಂದರೆ ಬಿಸಿಲಲ್ಲಿ ಇಡಬೇಕು ಸ್ವಲ್ಪ ಸೊ ಆವಾಗ ಒಳ್ಳೆ ಹೂವು ಕೊಡ್ತದೆ ಸೊ ರೋಸಿಗೆ ಒಂದು ಇದೆ ಆಮೇಲೆ ಕೆಲವು ಸಲ ಈ ಕೆಂಪು ಹುಳಗಳು ಎಲ್ಲ ಹುಳುತ್ತೆ ಸೊ ದೊಡ್ಡ ಒಂದೇ ಒಂದು ಸ್ಟೆಮ್ಮಿಗೆ ಬಂದರೆ ಕಟ್ ಮಾಡಿ ಬಿಸಾಕೋದೆ ವಾಸಿ ಇಲ್ಲ ಅಂದರೆ ನೀವು ಇದು ಸ್ವಲ್ಪ ಬೆಳ್ಳುಳ್ಳಿ ಒಂದು ಸಾಕು ಬೆಳ್ಳುಳ್ಳಿ ಜಾಸ್ತಿ ಹಾಕಿದರೆ ಅದು ಉಷ್ಣ ಒಂಥರ ಹೀಟಾಗಿ ಅದು ಕರ್ಟಿ ಹೋಗುತ್ತೆ ಒಂಥರ ಆಮೇಲೆ ಸ್ವಲ್ಪ ಸೋಪ್ ವಾಟ್ರ್ ಹಾಕಿದರೆ ಅದು ಹೋಗುತ್ತೆ ಈರುಳ್ಳಿ ಹಾಕಿದ್ರೂ ಪರವಾಗಿಲ್ಲ ಈ ಹುಳ ಎಲ್ಲ ಹೋಗುತ್ತೆ ಫ್ರೆಂಡ್ಸ್ ನಾಳೆ ಇನ್ನೂ ಮುದ್ದಾದ ವಿಡಿಯೋದೊಟ್ಟಿಗೆ ನೋಡ್ತೀನಿ ಫ್ರೆಂಡ್ಸ್ ನಿಮ್ಮನ್ನು ಸೊ
ಇಲ್ಲಿ ನೋಡಿ ಇನ್ನೊಂದು ರೆಡ್ ಹೂವು, ಅದು ತುಂಬ ಬಿಟ್ಟಿದೆ ಅದು ಸಹ. ಸೊ ಅದು ನೋಡಲಿಕ್ಕೆ ಒಂಥರ ಖುಷಿ. ಇದು ಚಿಕ್ಕದು ಆ್ಯಕ್ಚುಲ್ ಆಗಿ, ಬಟ್ ದೊಡ್ಡದಾಗಿ ಹೂವು ಬಿಡ್ತದೆ ಫ್ರೆಂಡ್ಸ್. ಸೊ ನಾಳೆ ಇನ್ನೂ ಮುದ್ದಾದ ವೀಡಿಯೋದೊಟ್ಟಿಗೆ ಕಾಣ್ತೀನಿ ಫ್ರೆಂಡ್ಸ್. ಇದು ರೀಪಾಟ್ ಎಲ್ಲ ನಡೀತಾ ಇತ್ತು. ಸೊ ಇವಾಗ ಏನಂದರೆ ಇನ್ನೂ ಅರೇಂಜ್ಮೆಂಟೇ ಆಗಲಿಲ್ಲ ಸರಿಯಾಗಿ. ಸೊ ನಾಳೆ ಇನ್ನೂ ಮುದ್ದಾದ ವೀಡಿಯೋದೊಟ್ಟಿಗೆ ಕಾಣ್ತೀನಿ ನಿಮ್ಮನ್ನು. ಥ್ಯಾಂಕ್ಸ್ ಫಾರ್ ವಾಚಿಂಗ್ ದಿಸ್ ವಿಡಿಯೋ. ಥ್ಯಾಂಕ್ಸ್.